ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 2019 ಮತ್ತು 24ನೇ ಸಾಲಿನ ಅವಧಿಯ ಬೆಂಗಳೂರು ನಗರದ ರಾಜ್ಯ ಪರಿಷತ್ ಚುನಾವಣೆ ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೆ ನಡೀತು. 4 ಗಂಟೆ ನಂತರ ಚುನಾವಣೆಯ ಮತಗಳನ್ನು ಎಣಿಕೆ ಮಾಡಿ ಯಾರು ಅಭ್ಯರ್ಥಿಗಳು ಜಯಶೀಲರನ್ನು ಆಗಿದ್ದಾರೆ ಅಂಥ ಹೆಸರುಗಳನ್ನು ಘೋಷಣೆ ಮಾಡಿದ್ದಾರೆ. ಒಂದು PWDRD ಇಂದ ಶ್ರೀನಿವಾಸರವರು ಆಯ್ಕೆಯಾಗಿದ್ದಾರೆ, ಮತ್ತು ಡ್ರಗ್ಸ್ ಕಂಟ್ರೋಲ್ನಿಂದ ಜಂಬಗಿಯವರು ಆಯ್ಕೆಯಾಗಿದ್ದಾರೆ. ಕೋಆಪರೇಟಿವ್ ಸೊಸೈಟೀಸಿಂದ ಒಂದು ಸೋಮಶೇಖರಯ್ಯನವರು, ಮತ್ತು ಲೆಕ್ಕ ಅಧೀಕ್ಷಕರ ಇಲಾಖೆಯ ವತಿಯಿಂದ ಲೆಕ್ಕ ಪರಿಶೋಧನಾ ಇಲಾಖೆ ಕೋಆಪರೇಟಿವಿಂದ ಶ್ರೀನಿವಾಸ ಮೂರ್ತಿಯವರು ಆಯ್ಕೆಯಾಗಿದ್ದಾರೆ, ಮತ್ತು PWDಯಿಂದ ರುದ್ರಪ್ಪನವರು ಆಯ್ಕೆಯಾಗಿದ್ದಾರೆ. ಜೊತೆಗೆ ಕಮರ್ಷಿಯಲ್ ಟ್ಯಾಕ್ಸ್ನ ಎರಡು ವಿಭಾಗಗಳಿಂದ ಒಂದು ಬಸವರಾಜರವರು ಆಯ್ಕೆಯಾಗಿದ್ದಾರೆ, ಇನ್ನೊಂದು ನವೀನ್ರವರು ಆಯ್ಕೆಯಾಗಿದ್ದಾರೆ. ಇವತ್ತು 7 ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಭಾಳ ಶಾಂತಿಯುತವಾಗಿ ಇವತ್ತು ಚುನಾವಣೆ ಪ್ರಕ್ರಿಯೆ ಮುಗಿದಿದೆ. ಈ 7 ಜನಕ್ಕೂ ಸಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಧಾರ್ಮಿಕ ದತ್ತಿ ಇಲಾಖೆಯ ವತಿಯಿಂದ ಪುರುಷೋತ್ತಮರವರು ಆಯ್ಕೆಯಾಗಿದ್ದಾರೆ. ಇವತ್ತು 8 ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ಜಯಶೀಲರನ್ನಾಗಿ ಮಾಡಿದ್ದಾರೆ. 5 ವರ್ಷದ ಅವಧಿಗೆ ಇವರು ರಾಜ್ಯ ಪರಿಷತ್ ಸದಸ್ಯರಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಎಲ್ಲ ನಮ್ಮ ಸಹಕಾರ ಇಲಾಖೆ ನೌಕರ ಮತ್ತು ಅಧಿಕಾರಿ ಬಂಧುಗಳಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಗೆಲುವು ಅನ್ನೋದಕ್ಕಿಂತ ಹೆಚ್ಚಿನ ಜವಾಬ್ದಾರಿನ ನಮ್ಮ ಇಲಾಖೆ ನೌಕರು ನಮಗೆ ಹೆಚ್ಚಿನ ಜವಾಬ್ದಾರಿ ವಹಿಸಿದ್ದಾರೆ ಅಂತ ನಾನಾದರೂ ಭಾವಿಸ್ತೀನಿ. ವಿಜಯೋತ್ಸವ ಅನ್ನೋ ಪ್ರಶ್ನೆ ಏನಿಲ್ಲ, ಒಂದು ಆರೋಗ್ಯಕರ ಸ್ಪರ್ಧೆ. ಎಲ್ಲರೂ ಸರಿ ಸಾಮಾನಾಗೆ ಪೈಪೋಟಿನೂ ಇತ್ತು ಅಂತ ಯಾರೋ ಒಂದು ಕಳಪೆ ಮಟ್ಟದ ಸಾಧನೆ ಏನಿಲ್ಲ. ಎಲ್ಲ ಅಭ್ಯರ್ಥಿಗಳು ಕೂಡ ಎಲ್ಲ ನಿಯರೆಸ್ಟ್ ಇದ್ದಾರೆ, ಎಲ್ರಿಗೂ ಜನ ಇದ್ದಾರೆ. ಆ ಎಲ್ಲ ಜನಗಳು ಕೂಡ ಆ ಎಲ್ಲ ಏನು ನಮ್ಮ ಪರಾಜಿತ ಅಭ್ಯರ್ಥಿಗಳು ಅಂತೇನಿಲ್ಲ, ಸಹ ಸ್ಪರ್ಧಿಗಳು ಅವ್ರನ್ನೆಲ್ಲ ಜೊತೆಯಲ್ಲಿಟ್ಕೊಂಡು ನಮ್ಮಲ್ಲೇನು ಸಣ್ಣ ಪುಟ್ಟ ನ್ಯೂನತೆಗಳಿರ್ಬೋದು, ಅವರಲ್ಲೇನು ವಿಶೇಷ ನೌಕರ ಬಗ್ಗೆ ಆಸಕ್ತಿ ಕಾಳಜಿಗಳಿದೆ ಅದನ್ನೆಲ್ಲ ಜೊತೆಗೆ ತೊಗೊಂಡು ಹೋಗಿ ಒಂದು ಇಲಾಖೆ ನೌಕರ SSಗೆ, ಅಧಿಕಾರಿಗಳ SSಗೆ ಮತ್ತು ನಮ್ಮ ಇಲಾಖೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಸರ್ವ ರೀತಿಯಲ್ಲೂ ಒಂದು ಶ್ರಮಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಒಂದು ಭರವಸೆನ ನೀಡ್ತಾ ಇದ್ದೀನಿ. ಶ್ರೀನಿವಾಸ ಮೂರ್ತಿ ಅಂತ, ಸಹಕಾರ ಸಂಘ ಲೆಕ್ಕ ಪರಿಶೋಧನಾ ಇಲಾಖೆಯಿಂದ ಆಯ್ಕೆಯಾಗಿದ್ದೇನೆ. ಬೆಂಗಳೂರು ನಗರ ರಾಜ್ಯ ಪರಿಷತ್ತಿನಿಂದ ನಾನು ಪ್ರತಿನಿಧಿಸು ಆಯ್ಕೆಗೊಂಡಿದ್ದೇನೆ. ನಮ್ಮ ಡಿಪಾರ್ಟ್ಮೆಂಟು ಸುಮಾರು ಕೊಂದು ಕೊರತೆ ಇದೆ, ಅದ್ರ ಬಗ್ಗೆ ಕಾಳಜಿ ವಹಿಸಿ ಮುಂದೆ ಇದನ್ನು ಅಧ್ಯಕ್ಷರ ಜೊತೆ ಸಮಾಲೋಚಿಸಿ ಮುಂದೆ ಕಾರ್ಯ ಬಿಡ್ತೀವಿ. ಓಕೆ.